14 ಸೈಟ್ಗಳ ಸಂಬಂಧ ಸಿದ್ದರಾಮಯ್ಯ ಸಾಕ್ಷಿ ನಾಶದ ಆರೋಪ. 14 ಸೈಟ್ ಸಂಬಂಧ ತನಿಖೆ ನಡೆಸುವಂತೆ ಪ್ರದೀಪ್ ಮನವಿ. ಇಡಿಗೆ ದೂರು ನೀಡಿ ಮನವಿ ಮಾಡಿರೋ ಪ್ರದೀಪ್, ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಇದರಲ್ಲಿ ಪಾಲುದಾರು ಆಗಿದ್ದಾರೆ. ಅಲ್ಲದೆ ಸೈಟ್ ಅನ್ನ ವಾಪಸ್ ಪಡೆಯುವ ಮೂಲಕ ಸಾಕ್ಷ್ಯ ನಾಶವಾಗಿದೆ. ಮೂಡ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಸಾಕ್ಷ್ಯ ನಾಶ ಮಾಡಲಾಗ್ತಾ ಇದೆ. ಸಾಕ್ಷ್ಯ ನಾಶ ಪ್ರಕರಣವನ್ನ ದಾಖಲು ಮಾಡಬೇಕು ಅಂತ ದೂರಿನಲ್ಲಿ ಮನವಿ. ಪ್ರದೀಪ್ ಕುಮಾರ್ ಅವರಿಂದ ಮನವಿ. ಮೂಡ ಆಯುಕ್ತ ಶ್ರೀಮತಿ ಪಾರ್ವತಿ ಅವರ ಮನೆಗೆ ಹೋಗಿ ಸೈಟ್ ವಾಪಸ್ ಪ್ರತಿ ಸಹಿ ಮಾಡಿಸಿಕೊಂಡು ಬಂದಿದ್ದಾರೆ. ಮೂಡ ಅಧಿಕಾರಿಗಳು ಆರೋಪಿಗಳ ಜೊತೆಗೆ ಸಾಕ್ಷಿ ನಾಶಕ್ಕೆ ಕೈಜೋಡಿಸಿದ್ದಾರೆ. ಹೀಗಾಗಿ ಮೂಡ ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮಕ್ಕೆ ಮನವಿ. ತಕ್ಷಣ 14 ಸೈಟ್ಗಳನ್ನ ವಶಕ್ಕೆ ಪಡೆಯಬೇಕು. ದಾಖಲೆಗಳನ್ನ ಬದಲಾವಣೆ ಮಾಡ್ತಾ ಇರುವ ಮೂಡ ಆಯುಕ್ತರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಸಿಎಂ ಸಿದ್ದರಾಮಯ್ಯ ಮೂಡ ಆಯುಕ್ತರು ಮತ್ತು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ. ಸಾಕ್ಷಿ ನಾಶ ಮಾಡ್ತಾ ಇರುವ ಸಿಎಂ ಸಿದ್ದರಾಮಯ್ಯ ಮತ್ತಿತರ ವಿರುದ್ಧ ಕೇಸ್ ದಾಖಲಿಸಿಕೊಂಡು ಕ್ರಮಕ್ಕೆ ಆಗ್ರಹ. ದಾಖಲೆಗಳ ವಶಕ್ಕೆ ಪಡೆಯಲು ಲೋಕಾಯುಕ್ತ ಎಸ್ಪಿಗೆ ಸೂಚಿಸಲು ಮನವಿ. ಜೊತೆಗೆ ಸಾಕ್ಷಿ ನಾಶ ಮಾಡ್ತಾ ಇರುವವರನ್ನ ಬಂಧಿಸುವಂತೆ ದೂರಿನಲ್ಲಿ ಮನವಿ. ಇಡಿಗೆ ಸಲ್ಲಿಸಿರುವ ದೂರಿನಲ್ಲಿ ಪ್ರದೀಪ್ ಕುಮಾರ್ ಮನವಿ. ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.